ಮಂಗಳೂರಿನ ನಂತೂರಿನ ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನ ವಿಜ್ಞಾನ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಮುಖ್ಯ ಅತಿಥಿಯಾಗಿ ಕುಂದಾಪುರದ ಎಕ್ಸಲೆಂಟ್ ಪಿಯು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸುಜ್ಞಾನ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾ ರಮೇಶ್ ಶೆಟ್ಟಿ ಅವರು ಮಾತನಾಡಿ, ಪಿಯು ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಮತ್ತು ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡರು. ಈಗಾಗಲೇ ನಾನು ಕಾಸ್ಮೋಸ್ ಹೆಸರು ನೋಡಿದೆ, ತುಂಬ ಚೆನ್ನಾಗಿತ್ತು. ಕಾಸ್ಮಾಲಜಿ ಅಂದ್ರೆ ಕಾಸ್ಮಾಲಜಿ ಬಗ್ಗೆ ಸೆಲೆಕ್ಟ್ ಆಗಿ ಕಾಸ್ಮೋಸ್, ವೆರಿ ಗುಡ್ ನೇಮ್, ಬ್ಯೂಟಿಫುಲ್ ನೇಮ್. ಸೈನ್ಸ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಜಸ್ಟ್ 100-150 ಇಯರ್ಸ್, ಒಂದು 150 ವರ್ಷದ ಈಚೆಗೆ ಸೈನ್ಸ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ನಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗಲೇ ಕಾಸ್ಮೋಸ್ ಅಂದ ಕಂಡು ನೆನಪಾಯ್ತು, ವಿಲಿಯಂ ಗೊತ್ತಾಗ್ತಾ ಯಾರಂತ, ಯಾರು ಹೇಳಿ, ಸುನಿತಾ ವಿಲಿಯಮ್ಸ್ ಯಾರು, ಈಗ ಸ್ಪೇಸ್ ಅಲ್ಲಿ ಇದ್ದಾಳೆ ಅಲ್ವಾ, ಪಾಪ ಬರ್ಲಿಕ್ಕೆ ಆಗ್ತಾ ಇಲ್ಲ, ನೆನಪಾಯ್ತಾ? ಹಾ, ಓಕೆ. ಮತ್ತೆ ಅವರೊಟ್ಟಿಗೆ ವಿಲ್ಮೋರ್ ಅಂತಿದ್ದಾರೆ, ಇಬ್ರು ಸ್ಪೇಸ್ ವೆಹಿಕಲ್ ಅಲ್ಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ, ನಾಸಾ ಕಳಿಸದಲ್ಲಿ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ವಹಿಸಿದ್ರು. ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ಹಾಗೂ ಇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.